ಓಕೆ, ಈಗ ಸುಮಲತಾ ಅವರ ವಿರುದ್ಧವಾಗಿ ಜೆ ಡಿ ಎಸ್ ನಾಯಕರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅದು ರವೀಂದ್ರ ಶ್ರೀಕಂಠಯ್ಯ ಆಯಿತು, ಕೆ ಟಿ ಶ್ರೀಕಂಠೇಗೌಡ ಆಯಿತು, ಅದಾದ ನಂತರ ಪುಟ್ಟರಾಜು ಅವರಾಯಿತು, ಇವತ್ತು ಶಿವರಾಮೇಗೌಡರಾಯಿತು, ಸುರೇಶ್ ಗೌಡರು, ನಾಗಮಂಗಲ ಶಾಸಕರು ಕೂಡ ಸುಮಲತಾ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಗಿಬಿದ್ದಿದ್ದಾರೆ. ಹಾಗೆ ನೋಡೋಕೆ ಹೋದರೆ ನಾಗಮಂಗಲ ಕೂಡ ಮಂಡ್ಯ ಜಿಲ್ಲೆಗೆ ಬರ್ತಕ್ಕಂಥದ್ದು, ಅಲ್ಲಿನ ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಗೌಡ ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಹೇಳ್ತಾರಪ್ಪ ಈ ಏನ್ ಹೇಳ್ತದೆ ನಮ್ ಕಡೆ ಏನ್ ಹೇಳ್ತಾರೆ, ಗಂಡ ಬಿಟ್ರು ಮಿಂಡ ಬಿಡೋದು ಅಂತ. ಮಿಂಡ ಬಿಟ್ಟು ಮನೆಯಾಳ ಬಿಡಕ್ಕೆ ಅಂತ ಇಲ್ಲಿ ಮನೆಯಾಳ್ರೆ ಹೆಚ್ಚಿಗೆ ಅವರೇ. ಇಲ್ಲಿ ನಮ್ಮಿಬ್ರು ತಂದಿಕ್ಬಿಟ್ಟು ತಮಾಷೆ ನೋಡೋರು ಬೇಜಾರು. ಅವ್ರು ಬಿ ಜೆ ಪಿಲಿ ಇರ್ತಾರೆ, ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಇನ್ನೊಂದು ಪಕ್ಷದಲ್ಲಿ ಇರ್ತಾರೆ ಅಂತವ್ರು ಹುಡುಕಿ. ಖಂಡಿತವಾಗ್ಲು ಅವ್ರದ್ದೇನೋ ಡ್ಯಾಮೇಜ್ ಆಗಿತ್ತು, ಅದನ್ನ ಕಂಟ್ರೋಲ್ ಮಾಡಾಗ ಇದನ್ನ ಪ್ಲಾಂಟ್ ಮಾಡಿದ್ರು. ಈಗ ಸಿಂಪತೈಸರ್ ತರ ಓಡಾಡ್ತಾರೆ ಅಲ್ವಾ, ಅದೇ ತಾನೇ ನಿನ್ ಪ್ಲಾನು ಮಾಡು. ಹೇಳ್ಕೆ ನಮ್ಮ ಕಡೆ ಗಾದೆ ಐತೆ, ಹೇಳ್ಕೆ ಮಾತು ಕಟ್ಕೊಂಡು ಅದೇನೋ ಬಿಟ್ರು ಅಂದಂಗೆ ಆಯ್ತದ ಅಷ್ಟೇ. ಖಂಡಿತವಲ್ಲ ಕೀ ಕೊಡ್ತಾ ಇರೋದು, ಇದೆಲ್ಲ ಕೀ. ಇದು ಎಂ ಪಿ ಚುನಾವಣೆ ಅಂದ್ರೆ ಯಾರ್ಯಾರು ಹೆಂಗೆ ಕೀ ಕೊಟ್ರು ಅವರೆಲ್ಲ ಇದರಲ್ಲಿ ಪಾತ್ರಧಾರಿಗಳು. ಹಾಂ, ಎಲ್ಲೆಲ್ಲಿ ಹೋಗುತ್ತೋ ಏನೇನಾಗುತ್ತೋ ನಾನು ನಮ್ಮ ಪಕ್ಷದ ನಾಯಕರುಗಳಿಗೆ ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ನಮ್ಮ ಮಾತುಗಳನ್ನ ಅವ್ರು ಬಂಡವಾಳ ಮಾಡ್ಕೊಳ್ತಾರೆ, ಮಾತಾಡಬೇಡಿ. ನನ್ನ ಕಳಕಳಿಯ ಮನವಿ ಅದೇ ಬಂಡವಾಳ ಆಗ್ತದೆ ಅವ್ರಿಗೆ, ಮಾತಾಡೋದೆ ಬೇಡ. ನನಗೆ ಕುಮಾರಣ್ಣವ್ರು ಹೇಳಿಲ್ವಾ ದೊಡ್ಡ ನಮಸ್ಕಾರ ಹೊಡಿಲಿಲ್ವಾ, ನಾವು ಹಂಗೆ ಹೊಡೆದ್ಬಿಟ್ಟು ಸುಮ್ಮನೆ ಬಿಡ್ತೇವೆ. ಹಾಂ, ಮಾತಾಡ್ಕೊಳ್ಳಿ ಬಿಡಿ. ಏನು ಇವಾಗ ಜನಗಳು ಗೊತ್ತಿದೆಯಲ್ಲ, ಜನಗಳಿಗೆಲ್ಲ ಗೊತ್ತಾಗ್ತದಪ್ಪ. ಯಾರಿಗೆ ಅರೆ ಅವಶ್ಯಕತೆ ಬಂದರೆ ಕೊಡ್ತೀವಿ, ಪ್ರತ್ಯೇಕ ಅವಶ್ಯಕತೆ ಬಂದರೆ ಕೊಟ್ಟೇ ಕೊಡ್ತೀವಿ. ನೀವು ಶುಗರ್ ಫ್ಯಾಕ್ಟ್ರಿದ್ದು ಬಂದರೆ ಕೊಡದೆ ಇರ್ತೀವಾ, ಕೆ ಆರ್ ಎಸ್ ಡ್ಯಾಮ್ ಬಂದರೆ ಕೊಡದೆ ಇರ್ತೀವಾ, ಅದು ಇನ್ನೊಂದು ಮುಂದೆ ಕೊಡ್ತೀವಿ. ನಮ್ಗೆ ಹೆಂಗ ಅನ್ವಿ, ನಮ್ಗೆ ಯಾವ ತರ ಜನಸಾಮಾನ್ಯ ಅನುಕೂಲವಾಗ್ತಕ್ಕಂಥ ಪ್ರತಿಕ್ರಿಯೆಗಳು ನಾವು ಕೊಡ್ತೀವಿ. ಜಿಲ್ಲೆಗೆ ಸಂಬಂಧಪಡ್ತಾ ಇದ್ದವರೆಲ್ಲ ಮಾತನಾಡ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ, ಶಾಸಕರುಗಳ ಬಗ್ಗೆ ಆಗಲಿ, ಏನಿದೆ ನಿಮಗೆ, ನಿಮ್ಗೇನು ಗೊತ್ತಿದೆ? ಮಂಡ್ಯ ಜಿಲ್ಲೆ ಸಿನಿಮಾ ಮಾಡ್ತಾ ಇದ್ದೀರಾ, ಸಿನಿಮಾ ನಿರ್ಮಾಪಕ ಕೆಲಸ ಮಾಡ್ತಿದ್ದೀರಾ, ಮಾಡಿ, ಸಂತೋಷ ನಮಗೆ. ನಾವು ಬೇಡ ಅಂತಿಲ್ಲ, ಯಾರು ಯಾವ ಭಾಷೆಯಲ್ಲಿ ಬೇಕಾದ್ರೂ ನಿರ್ಮಾಪಕರು ಮಾಡ್ಬೋದು. ಈ ದೇಶದಲ್ಲಿ ಒಬ್ಬ ಪ್ರಜೆ ನೀವು, ನಾವು ಪ್ರಜೆಗಳು. ನೀವು ಕೇಳ್ತಕ್ಕಂಥ, ಮಾಡ್ತಕ್ಕಂಥ, ನೋಡ್ತಕ್ಕಂಥ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ನಿಮ್ಗೆಲ್ರಿಗೂ ಕೂಡ ಕೊಟ್ಟಿದ್ದಾರೆ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೀವು ಯಾರ ಬಗ್ಗೆ ಬೇಕಾದ್ರೂ ಟೀಕೆ ಮಾಡ್ಬೋದು, ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ಬೋದು, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬೋದು, ಶಾಸಕರ ಬಗ್ಗೆ ಮಾಡ್ಬೋದು, ಮಂತ್ರಿಗಳ ಬಗ್ಗೆ ಮಾತನಾಡ್ಬೋದು. ನಾವು ಮಾತನಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಮಂಡ್ಯ ಜಿಲ್ಲೆ ಬಗ್ಗೆ ಮಾತನಾಡುವಾಗ ನಾಲ್ಗೆಯನ್ನು ಬಿಗಿ ಹಿಡ್ಕೊಂಡು ಮಾತಾಡ್ಬೇಕು ಯಾರೇ ಆಗಲಿ. ನಿಮಗೆ ಮಂಡ್ಯ ಜಿಲ್ಲೆ ಬಗ್ಗೆ ಏನು ಗೊತ್ತಿದೆ? ಯಾಕೆ ಮಾತಾಡ್ತೀರಿ ಮಂಡ್ಯ ಜಿಲ್ಲೆ ಬಗ್ಗೆ? ನೀವು ಇತ್ತೀಚೆಗೆ ಸುಮಲತಾ ಮೇಡಮ್ ಅವ್ರು ಗೆದ್ದ ಮೇಲೆ ಬಂದಿರತಕ್ಕಂಥವ್ರು ನೀವೆಲ್ಲ ಅವ್ರ ಜೊತೆನಲ್ಲಿ. ನೀವು ಇನ್ನೊಂದ್ಸಾರಿ ಮಂಡ್ಯ ಜಿಲ್ಲೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ರೆ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ನೀವು ತಿಳ್ಕೊಳ್ಳಿ, ಕುಮಾರಸ್ವಾಮಿ ಕುಮಾರಸ್ವಾಮಿ ಅಲ್ಲ, ಅದು ಈ ರಾಜ್ಯದ 6.5 ಕೋಟಿ ಜನರ, ಕನ್ನಡಿಗರ ಒಂದು ಶಕ್ತಿ. ಅದು ಅಷ್ಟು ಸುಲಭವಾಗಿ ಮಾತನಾಡಕ್ಕೆ ಹೋಗ್ಬೇಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ. ರವೀಂದ್ರ ಶ್ರೀಕಂಠಯ್ಯ ಲೂಸ್ ಟಾಕ್ ಮಾತಾಡ್ತಾರೋ ಮಾತಾಡೋದಿಲ್ವೋ ಅದು ನನಗೆ ಸಂಬಂಧಪಟ್ಟಿದ್ದಿಲ್ಲ. ಅವರು ಸುಸಂಸ್ಕೃತರು, ಅವ್ರ ತಂದೆ ಕಾಲದಿಂದ ಮಹಾರಾಜರ ಕಾಲದಿಂದ ರಾಜಕೀಯ ನೋಡಿರ್ತಕ್ಕಂಥ ವ್ಯಕ್ತಿ ನಮ್ಮ ರವೀಂದ್ರ ಶ್ರೀಕಂಠಯ್ಯ. ಅವ್ರ ತಾಯಿ ಶಾಸಕರಾಗಿದ್ದವರು, ಅವ್ರ ತಂದೆ ಮಹಾರಾಜರ ಕಾಲ ಮಹಾರಾಜರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಂಥ ಸುಸಂಸ್ಕೃತ ವ್ಯಕ್ತಿ, ಕುಟುಂಬದವರು ಅವರು. ಶ್ರೀಕಂಠಯ್ಯನವರು ಏನು ಅಸಂಬದ್ಧವಾಗಿ ಮಾತಾಡ್ತಾರೆ, ಅಸಂವಿಧಾನಿಕವಾಗಿ ಮಾತಾಡ್ತಾರೆ ಅದೆಲ್ಲ ನಾನು ಒಪ್ಪೋದಿಲ್ಲ. ಶ್ರೀಕಂಠಯ್ಯನವರು ಮಾತನಾಡತಕ್ಕಂಥದ್ದು ಸರಿ ಇದೆ. ಅವರು ಕನ್ನಂಬಡಿ ಕಟ್ಟೆ ಬಿರುಕ್ಬಿಟ್ಟಿದೆ, ಅವರು ಮಾತಾಡಲೇಬೇಕಲ್ಲ, ರೈತರ ಪರವಾಗಿ ಹೇಳಬೇಕಲ್ಲ, ಏನಾಗಿದೆ ಅಂತ ಹೇಳಬೇಕಲ್ಲ. ನಮ್ಮ ಜೊತೆ ಇಬ್ಬರು ಶಾಸಕರು ಇವತ್ತು ಬಿ ಇ ಮಾಡಿದ್ದಾರೆ ಇಂಜಿನಿಯರಿಂಗು, ಸುರೇಶ್ ಗೌಡ್ರು ಮತ್ತು ಡಿ ಸಿ ತಮ್ಮಣ್ಣವರು. ನಾವೇ ಎಲ್ಲೂ ಹೇಳಿಲ್ಲ ಬಿರುಕ್ಬಿಟ್ಟಿದೆ, ಏನು ಮಾಡಿದೀವಿ ಏನು. ನಾವು ಯಾರು ನಮ್ಮ ಇಂಜಿನಿಯರಿಂಗ್ ಎಮ್ ಎಲ್ ಎಗಳು, ಇಂಜಿನಿಯರ್ ಓದಿರೋ ಎಮ್ ಎಲ್ ಎಗಳೇ ಮಾತನಾಡ್ತಾ ಇಲ್ಲ. ನೀವ್ಯಾಕೆ ಪದೇ ಪದೇ ನೀವು ಕನ್ನಂಬಡಿ ಕಟ್ಟೆ ಹೇಳ್ಕೊಂಡು ಈಚೆಗೆ ತಗೊಂಬರ್ತೀರಾ? ಅಂಬರೀಷ್ ಅಣ್ಣ ಇದ್ದಾಗ ವಾಲ್ಯೂಮ್ ಇರ್ತೋ ಇರಲಿಲ್ವೋ ಗೊತ್ತಿಲ್ಲ ನನಗೆ. ನಮ್ಮ ಶಾಸಕರಿಗೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ.